6th standard will be speaking in Kannada. A speech in Kannada by R. Arvind of 6th standard. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳನ್ನು ಕೂಗಿ ಸೆರೆಮನೆ ವಾಸ ಅನುಭವಿಸಿದ ಭಾರತೀಯರು ಬ್ರಿಟಿಷರ ದಾಸ್ಯ ದಬ್ಬಾಳಿಕೆ ದೌರ್ಜನ್ಯ ಇವುಗಳಿಂದ ಬೇಸತ್ತ ಹಲವಾರು ನಾಯಕರ ಚಳುವಳಿ ಮತ್ತು ಪ್ರಾಣತ್ಯಾಗದ ಪ್ರತಿಫಲವಾಗಿ ದೊರಕಿದ ದಿನವೇ 1947 ಆಗಸ್ಟ್ 15. ಈ ದಿನದ ಬಗ್ಗೆ ನಾನು ಮಾತನಾಡಲು ತುಂಬಾ ಸಂತೋಷ ಪಡುವುದರ ಜೊತೆಗೆ ನಾನು ಮತ್ತು ನನ್ನ ಸ್ನೇಹಿತರ ಹೊಣೆಗಾರಿಕೆ ಏನೆಂಬುದನ್ನು ಅರಿಯುವುದು ಅವಶ್ಯಕ. ಸ್ವತಂತ್ರ ಪೂರ್ವದಲ್ಲಿ ಭಾರತೀಯ ರಾಜ ಮಹಾರಾಜರುಗಳು ಒಬ್ಬರೊಬ್ಬರು ಪರಸ್ಪರ ದ್ವೇಷದಿಂದ ಇದ್ದರು. ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಈ ಪರಿಸ್ಥಿತಿಯ ಲಾಭ ಪಡೆಯಲು ತಮ್ಮ ಒಡೆದು ಆಳುವ ರೀತಿಯಿಂದ ಇಡೀ ಭಾರತದ ಒಡೆಯರಾದರು ಎಂಬುದನ್ನು ಮರೆಯಬಾರದು. ಹಾಗಾಗಿ ಈಗ ನಾವು ಭಾಷೆ ನೆಲ ಜಲ ಜಾತಿ ಮತ ಘರ್ಷಣೆಗಳನ್ನು ತೊಲಗಿಸಬೇಕು, ಭಯೋತ್ಪಾದಕರ ಚಟುವಟಿಕೆಗಳನ್ನು ಹತ್ತಿಕ್ಕಬೇಕು ಮತ್ತು ವಿರೋಧಿಸಬೇಕು. ನಾವು ಹಿಂದೆ ಇಟ್ಟ ತಪ್ಪು ಹೆಜ್ಜೆಗಳನ್ನು ಇಡದೆ ಮುಂದಿನ ಪ್ರಗತಿಯ ಮಾರ್ಗದ ರೂಪರೇಷೆಗಳನ್ನು ನಾವೆಂದು ರೂಪಿಸಿಕೊಳ್ಳಬೇಕು. ಜನನಿ ಹಾಗೂ ಜನ್ಮಭೂಮಿ ಇವು ಸ್ವರ್ಗಕ್ಕಿಂತ ಶ್ರೇಷ್ಠ ಎಂದು ಹೇಳುವಂತೆ ತಾಯಿ ಹಾಗೂ ತಾಯಿನಾಡಿಗಾಗಿ ಮಿಡಿಯದ ಹೃದಯ ಹೃದಯವೇ ಅಲ್ಲ ದೇಶ ಪ್ರೇಮ ಪ್ರತಿಯೊಬ್ಬ ನಾಗರಿಕನ ನರಗಳಲ್ಲಿ ಹರಿಯಬೇಕು. ಆಗ ನಮ್ಮ ಹಿಂದಿನ ನಾಯಕರು ಯಾವ ರಾಮರಾಜ್ಯದ ಕನಸನ್ನು ಕಂಡು ದಾಸ್ಯ ವಿಮೋಚನೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರೋ ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕುತ್ತದೆ, ಈ ಆಚರಣೆಗೂ ಒಂದು ಮೌಲ್ಯ ಬರುತ್ತದೆ ಎಂದು ಹೇಳುವ ಮೂಲಕ ನನ್ನ ಈ ನಾಲ್ಕು ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ. And with the huge strength that we have, everything presented has to be a large mass scale. And now we bring a huge number in front of you doing an aerobic exercise. Once we named the same as musical move, and now too with the lovely music forming the background, it is definitely a musical move.